ಬಹಳ ವರ್ಷದ ಹಿಂದೆ ಗೌರಖ್ಪುರ ಹಳ್ಳಿಯಲ್ಲಿ ಒಂದು ಪತಿ ಪತ್ನಿ ಇರ್ತಿದ್ರು. ಪತಿಯ ಹೆಸರು ಕಿಶನ್, ಪತ್ನಿಯ ಹೆಸರು ವಿನೀತಾ. ಅವರಿಗೆ ಒಬ್ಬನೇ ಮಗ ಇದ್ದ ರಾಜು. ರಾಜುವಿನ ವಯಸ್ಸು 20, ಆದ್ರೆ ಅವನು ಹುಡುದಾಗಿಂದನು ಕುರುಡನಾಗಿದ್ದ, ಮತ್ತೆ ಏನು ನೋಡಕ್ಕಾಗ್ತಿರ್ಲಿಲ್ಲ. ಕಿಶನ್ ಕೋಳಿಯ ವ್ಯಾಪಾರಿಯಾಗಿದ್ದ. ಒಂದಿನ ಒಂದೊಂದಾಗಿ ಎಲ್ಲ ಕೋಳಿಗಳು ಸತ್ತೋಗ್ಬಿಡ್ತವೆ. ಅದಾದ ನಂತರ, ಇಲ್ನೋಡಿ ನಮ್ ಜೀವನದಲ್ಲಿ ಎಂತ ಸರ್ವನಾಶ ಆಗೋಯ್ತು, ನಮ್ ಕೋಳಿಗಳೆಲ್ಲ ಸತ್ತೋಗಿದೆ ನೋಡಿ, ಈಗ ನಾವೇನ್ ಮಾಡೋಣ, ನಾವ್ ಹೇಗ್ ಬದುಕೋಣ? ಅಯ್ಯೋ ಎಲ್ಲಾ ಕೋಳಿಗಳು ಸಾಯ್ತಿದೆ, ಅಳ್ಬೇಡಮ್ಮ ಎಲ್ಲಾ ಸಾಯ್ತಿದ್ದಾರೆ, ಎಲ್ಲಾರು ಸತ್ತೋಗ್ತಾರೆ, ಎಲ್ಲಾ ಕೋಳಿನೂ ಸಾಯತ್ತೆ, ಎಲ್ರೂ ಸಾಯ್ತಾರೆ, ಎಲ್ಲಾ ಮುಗ್ದೋಗತ್ತೆ. ಇವಾಗ ನಾವ್ ಏನ್ ಮಾಡೋದು ಯಜಮಾನಿ? ಇವಾಗ ಹೇಗ್ ನಾವ್ ನಮ್ ಹೊಟ್ಟೆ ಪಾಡನ್ನ ನೋಡ್ಕೊಳ್ಳೋದು? ಏನ್ ತಿನ್ನೋದ್ ನಾವು? ನಮ್ಮ ಹತ್ರ ಅಂತೂ ದುಡ್ಡು ಕೂಡ ಇಲ್ಲ. ನಾವ್ ಹಸ್ಕೊಂಡಿದ್ರು ಪರವಾಗಿಲ್ಲ, ಆದ್ರೆ ನಮ್ ಮಕ್ಕಳು ಮಾತ್ರ ಏನ್ ಮಾಡೋದು ನನ್ಗ್ ಒಂದು ಅರ್ಥನೇ ಆಗ್ತಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಬದುಕ್ಬೇಕು ಅಂದ್ರೆ ನಾವು ಕೆಲ್ಸ ಮಾಡ್ಲೇಬೇಕು. ಅದು ಅಲ್ದೆ ಸಿಟಿಯಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಮಗನ ಕಣ್ ತೋರ್ಸೋದಕ್ಕೆ ಬಹಳ ಹಣ ಖರ್ಚಾಗುತ್ತೆ. ಸರಿ, ನಾವು ಮತ್ತೆ ಇವತ್ತು ಸಂಜೆ ಮಾರ್ಕೆಟ್ಗೆ ಹೋಗೋಣ, ಮತ್ತೆ ಕೋಳಿನ ಖರೀದಿಸಿ ತಗೊಂಡ್ ಬರೋಣ, ಮತ್ತೆ ಹೊಸದಾಗಿ ಜೀವನ ಶುರು ಮಾಡೋಣ. ಅಣ್ಣ, ಈ ಕುರಿನ ಎಷ್ಟು ಕೊಡ್ತೀರಾ? ಇದು ನಿನ್ ಕೈಲಿ ಸಾಧ್ಯ ಇಲ್ಲ ಬಿಡು. ಪೂರ್ತಿ ಮಾರುಕಟ್ಟೆ ತಿರುಗಿದ ನಂತರ ಸಾಯಂಕಾಲ ಹೊತ್ತಿಗೆ ಕಿಶನ್ ಹಾಗೂ ಅವನ ಪತ್ನಿ ನೋಡ್ತಾರೆ, ಒಬ್ಬ ವ್ಯಕ್ತಿ ಒಂದು ಕಪ್ಪು ರಾಜಹಂಸವನ್ನ ಮಾರ್ತಾ ಇದ್ದ. ಹಾಗೂ ಅವನ ಹತ್ರ ಹೋಗ್ತಾ, ನನ್ನ ಕಪ್ಪು ರಾಜಹಂಸವನ್ನ ತಗೊಂಡೋಗಿ ಅಣ್ಣ. ಅಣ್ಣ, ಈ ರಾಜಹಂಸಕ್ಕೆ ಎಷ್ಟಾಗುತ್ತಣ್ಣ, ಸ್ವಲ್ಪ ಹೇಳಿ ಅಣ್ಣ. 20 ರೂಪಾಯಿ. ನಮ್ ಹತ್ರ ಅಂತೂ ಕೇವಲ 10 ರೂಪಾಯಿ ಇದೆ. ನೀವು 10 ರೂಪಾಯಿಗೆ ಕೊಡ್ತೀರಾ? ನಾನಿನ್ ಏನ್ ಹೇಳಕ್ಕಾಗುತ್ತೆ, ತಗೊಂಡ್ ಹೋಗಿ ಅಣ್ಣ. ಈ ರಾಜಹಂಸಕ್ಕೆ ನಡಿಯಕ್ಕೆ ಆಗಲ್ವಾ? ಈ ರಾಜಹಂಸ ಕುಂಟ, ಇದನ್ ಬಿಟ್ರೆ ಬೇರೆ ಯಾವ್ದೇ ವಿಷಯ ಇಲ್ಲ. ನೀನಿದಕ್ಕೆ ನೆನ್ಸಿರೋ ಕಾಳು ಮತ್ತೆ ಬೇಳೆನ ತಿನ್ಸಿ, ಇದು ನಿಮಗೆ ಪ್ರತಿ ಮುಂಜಾನೆ 6 ಮೊಟ್ಟೆ ಕೊಡುತ್ತೆ. ಇದನ್ ತಗೊಳ್ಳಿ, ಈ ರಾಜಹಂಸದ ಮೊಟ್ಟೆ ತುಂಬಾ ದೊಡ್ಡದಾಗಿರುತ್ತೆ, ಇದನ್ನ ಮಾರಿ ನಾವು 3 ಆರಾಮಾಗಿ ಜೀವನ ಮಾಡಬಹುದು. ಸರಿನೇ ಹೇಳ್ತಿದ್ಯಾ. ಇದಾದ ನಂತರ ಕಿಶನ್ ಹಾಗೂ ಅವನ ಪತ್ನಿ ಆ ರಾಜಹಂಸನನ್ನ ತನ್ನ ಮಗನಕ್ಕಿಂತನೂ ಚೆನ್ನಾಗಿ ಸಾಕ್ತಾ ಇದ್ರು. ಅದಕ್ಕೆ ಕಾಳು, ಅಕ್ಕಿ ಎಲ್ಲದನ್ನು ತಿನ್ನಿಸ್ತಾ ಇದ್ರು. ಆದ್ರೆ ಅದು ಯಾವತ್ತೂ ಒಂದು ಮೊಟ್ಟೆ ಕೂಡ ಇಡ್ಲಿಲ್ಲ. ಒಂದಿನ ಬೆಳ್ಳಂಬೆಳಗ್ಗೆ, ಇಲ್ಲಿ ಕೇಳ್ರಿ, ಈ ರಾಜಹಂಸ ಒಂದ್ ಮೊಟ್ಟೆನೂ ಇಡ್ಲಿಲ್ಲ, ನಮ್ ಜೀವನ ಸರ್ವನಾಶ ಆಗೋಯ್ತು ರೀ. ಅಯ್ಯೋ ದೇವ್ರೆ, ಇನ್ನು ಎಷ್ಟು ಪರೀಕ್ಷೆ ಮಾಡ್ತೀಯಾ ನಮ್ಮನ್ನ? ನಾನು ಇವತ್ತೇ ಈ ರಾಜಹಂಸನನ್ನ ಮಾರುಕಟ್ಟೆಯಲ್ಲಿ ಮಾರ್ತೀನಿ. ಇದೇನ್ ಮಾತಾಡ್ತಿದ್ದೀರಾ ನೀವು? ಇದು ಮೊಟ್ಟೆ ಇಡ್ಲಿಲ್ಲ ಅಂತ ನೀವ್ ಇದನ್ನ ಹೋಗಿ ಮಾರ್ಬಿಟ್ ಬರ್ತೀರಾ? ಇದನ್ ಬಿಟ್ಟು ಇನ್ನೇನ್ ಮಾಡ್ಲಿ ನಾನು? ನಮ್ ಮಗ ಕೂಡ ಹುಟ್ಟದಾಗಿಂದ ಕುರುಡ ಆಗಿದ್ದಾನೆ, ಅವನನ್ನ ನಾವ್ ಸಾಕ್ತಾ ಇಲ್ವಾ ಹೇಳಿ? ಇವಾಗ ನಿನ್ ಏನ್ ಹೇಳ್ಬೇಕೋ ಹೇಳು. ನೋಡು, ನಾನ್ ಇವತ್ತು ರಾತ್ರಿ ಮಾತ್ರ ಕಾಯೋದು ಹೇಳ್ತಾ ಇದ್ದೀನಿ. ನೋಡು, ಮನೆಯಲ್ಲಿ ಎಷ್ಟು ಹಣ ಉಳಿದಿತ್ತೋ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಇದು ಕೊನೆದಾಗ ಉಳಿದಿರೋದು. ನಾನ್ ಏನ್ ಹೇಳ್ತೀನಂದ್ರೆ, ನಾಳೆ ಬೆಳಗ್ಗೆ ಅದೇ ಮಾರುಕಟ್ಟೆಯಲ್ಲಿ ಈ ರಾಜಹಂಸವನ್ನ ಮಾರ್ಬಿಡೋಣ. ಏನ್ ಹೇಳ್ತೀಯ? ಅದ್ರಿಂದ 10 ರೂಪಾಯಿ ಆದ್ರೂ ಮನೆಗೆ ಬರುತ್ತೆ. ಇಂಥ ಮಾತುಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬೇಡಿ, ಭಗವಂತನ ಮೇಲೆ ನಂಬಿಕೆ ಇಡಿ, ಎಲ್ಲ ಸರಿ ಹೋಗುತ್ತೆ. ಈ ರಾಜಹಂಸ ನಿಜವಾಗ್ಲೂ ಮೊಟ್ಟೆ ಇಡತ್ತೆ, ನಮ್ಗೆ ಮುಂದೆ ಯಾವ ತೊಂದ್ರೇನೂ ಆಗೋದಿಲ್ಲ. ಅಯ್ಯೋ ದೇವ್ರೆ, ನಾವು ಬಡವರು, ನಮಗ್ ಇನ್ನು ಕಷ್ಟ ಕೊಡ್ಬೇಡಿ. ಬೆಳಗಾಗಿದೆ, ಹೊರಗಡೆಯಿಂದ ಎಷ್ಟು ಚೆನ್ನಾಗಿದೆ ಬೆಳಕು, ಕಣ್ಬಿಟ್ಟು ನೋಡಕ್ಕೂ ಆಗ್ತಿಲ್ವಲ್ಲ. ಅಯ್ಯೋ ಇಲ್ಲಿ ನೋಡ್ ಬನ್ನಿ, ಎಷ್ಟೊಂದ್ ಮೊಟ್ಟೆ, ಆದ್ರೆ ಎಲ್ಲ ಮೊಟ್ಟೆ ಚಿನ್ನದ ಬಣ್ಣದ್ದು.
ರೀ ಬೇಗ ಬನ್ನಿ, ಆಚೆ ಬನ್ನಿ. ಇಲ್ ನೋಡಿ, ರಾಜಹಂಸ ಮೊಟ್ಟೆ ಇಟ್ಟಿದೆ. ಅದು ಚಿನ್ನದ ಬಣ್ಣದ ಮೊಟ್ಟೆ. ಅಯ್ಯೋ, ಇದಂತೂ ಚಿನ್ನದ ಮೊಟ್ಟೆ. ಹಾ ಯಜಮಾನಿ, ಓ ದೇವರೇ, ನೀವು ನಮ್ಮ ಮೇಲೆ ಕೃಪೆ ತೋರಿಸ್ಬಿಟ್ರಿ. ಇನ್ ನಮಗೆ ಯಾವುದೇ ತರಹದ ಕಷ್ಟ ಬರಲ್ಲ, ಯಾವುದೇ ಬರಲ್ಲ. ಹೋಗಿ ಹೋಗಿ, ಮೊದ್ಲು ಹೋಗಿ ಈ ಮೊಟ್ಟೆನ ಅಕ್ಸಾಲಿಗನ್ಗೆ ಮಾರ್ಬಿಟ್ ಬನ್ನಿ. ಸರಿಯಾಗಿ ಹೇಳ್ತಾ ಇದೀಯಾ. ಇದಾದ ನಂತರ ಕಿಶನ್ ಚಿನ್ನದ ಮೊಟ್ಟೆಯನ್ನ ಮಾರಿ ಬಹಳ ಶ್ರೀಮಂತ ಹಾಗೂ ಹಣವಂತನಾಗ್ತಾನೆ. ಅವನ ಗುಡಿಸಿಲಿನ ಮನೆ ದೊಡ್ಡ ಮನೆಯಾಗಿ ಬದಲಾಗಿರುತ್ತೆ. ಸಿಟಿಯ ಆಸ್ಪತ್ರೆಯಲ್ಲಿ ಅವನ ಮಗನ ಕಣ್ಣಿನ ಚಿಕಿತ್ಸೆಯನ್ನು ಕೂಡ ಮಾಡ್ತಾನೆ, ಹಾಗೂ ಮಗನ ಕಣ್ಣಿನ ದೃಷ್ಟಿ ಕೂಡ ವಾಪಸ್ ಬರುತ್ತೆ. ಆದ್ರೆ ಪ್ರತಿ ದಿನ ಆ ಚಿನ್ನದ ಮೊಟ್ಟೆಯನ್ನ ಮಾರೋದ್ರಿಂದ ಚಿನ್ನದಂಗಡಿಯವನಿಗೆ ಅನುಮಾನ ಬರುತ್ತೆ. ಅದಾದ ನಂತರ ಒಂದಿನ ಕಿಶನ್ ಚಿನ್ನದ ಮೊಟ್ಟೆಯನ್ನ ಮಾರಿ ಹೋಗ್ತಿರುವಾಗ ಚಿನ್ನದ ಅಂಗಡಿಯವನು ಒಂದು ಯೋಚನೆ ಮಾಡ್ತಾನೆ. ಈ ರೈತ ಪ್ರತಿದಿನ ಈ ಚಿನ್ನದ ಮೊಟ್ಟೆ ತಗೊಂಡು ಎಲ್ಲಿಂದ ಬರ್ತಾನೆ? ನಾನ್ ಏನಾದ್ರೂ ಒಂದು ಕಂಡು ಹಿಡಿಲೇಬೇಕು. ಇರ್ಲಿ, ಇವಾಗ ಕಿಶನ್ ನ ಹಿಂಬಾಲಿಸ್ತೀನಿ. ಇಲ್ಲೋಡು, ತುಂಬಾ ಹಣ ಸಿಕ್ಕಿದೆ ಯಜಮಾನಿ. ನಿಧಾನಕ್ಕೆ ಗಾಡ್ರೇಜ್ ಒಳಗಿಡು, ಹುಷಾರಾಗಿಡ್ಬೇಕು. ಇವತ್ ನಮಗೆ ಏನೆಲ್ಲ ಸಿಕ್ಕಿದೆಯೋ ಅದೆಲ್ಲ ಈ ರಾಜಹಂಸದಿಂದಾನೆ. ನಮ್ ಮಗ ಇವತ್ತು ಅವನ ಕಣ್ಣಿಂದ ನೋಡ್ತಾ ಇದ್ದಾನೆ. ಮತ್ತೆ ನೀವ್ ಹೇಳಿದ್ರಿ ಈ ರಾಜಹಂಸನ ಮಾರ್ತೀನಿ ಅಂತ, ಮಾರ್ತೀರಾ? ಅಯ್ಯೋ, ಮೆತ್ಗೆ ಮೆತ್ಗೆ. ಕೋಡೆಗಳಿಗೂ ಕಿವಿ ಇರುತ್ತೆ. ನಮ್ಮ ಜಮೀನ್ದಾರರಿಗೆ ಇದೆಲ್ಲ ಹೇಳಲೇಬೇಕು. ಏನು, ನನಗೆ ಹೇಳ್ದೇನೆ ಇಷ್ಟು ದೊಡ್ಡ ಕೆಲ್ಸ? ಇಲ್ಲ ಇಲ್ಲ ಇಲ್ಲ, ಹೀಗೆ ಆಗ್ತಾ ಹೋದ್ರೆ ಆ ರೈತ ನನ್ಕಿಂತನೂ ದೊಡ್ಡವನಾಗ್ಬಿಡ್ತಾನೆ. ಓಯ್, ಬೇಗ ಆ ರೈತನ ಮನೆಗೆ ಹೋಗಿ ಆಮೇಲೆ ಆ ರಾಜಹಂಸನ ತಗೊಂಬನ್ನಿ. ಒಂದ್ ವೇಳೆ ಆ ರೈತ ನಿಮ್ಮನ್ನ ತಡಿಯೋದಕ್ಕೆ ಪ್ರಯತ್ನ ಪಟ್ರೆ ಅವ್ರ ಕಾಲನ್ನ ಮುರ್ದಾಕ್ಬಿಡಿ. ನಿಮ್ ಆಜ್ಞೆ ಅಂತ ಆಗ್ಲಿ ಯಜಮಾನ್ರೆ. ಅಯ್ಯೋ ದೇವ್ರೆ, ನಮಗಿಂತ ದೊಡ್ಡ ಶಿಕ್ಷೆ ಕೊಡ್ಬೇಡಿ. ಈ ರಾಜಹಂಸನಿಂದನೇ ನಾವು ಬದುಕನ್ನು ಕಟ್ತಿದೀವಿ, ಇಲ್ಲಾಂದ್ರೆ ನಾವು ಸತ್ತೋಗ್ಬಿಡ್ತೀವಿ. ಇದನ್ನ ಬಿಟ್ಬಿಡಿ, ಜಾಸ್ತಿ ಮಾತಾಡಿದ್ರೆ ನಿನ್ ಕಾಲ್ ಮುರ್ದಾಕ್ಬಿಡ್ತೀನಿ, ಸುಮ್ನೆ ಇರೋ. ಅಯ್ಯೋ, ನಮ್ ಜೀವನ ಹಾಳಾಗಿ ಹೋಯ್ತು. ನೋಡಿ, ಭಗವಂತ ಅಂತ ಇದ್ದಾನೆ, ನಾವ್ ಯಾರಿಗೂ ಕೆಟ್ಟದ್ ಮಾಡಿಲ್ಲ ಅಂದ್ಮೇಲೆ ಅವ್ನ್ ನಮ್ಮನ್ ಕಾಪಾಡ್ತಾನೆ. ಶಬ್ಬಾಶ್, ಇದೇ ನನಗ್ ಬೇಕಾಗಿತ್ತು. ಹೋಗು, ಇದನ್ನ ಅಲ್ಲಿಟ್ಬಿಡು, ಇದಕ್ಕೆ ಚೆನ್ನಾಗ್ ತಿನ್ನ ಕೊಡು. ನಾಳೆ ಬೆಳಗ್ಗೆ ನನಗೆ ದೊಡ್ಡ ದೊಡ್ಡ ಚಿನ್ನದ ಮೊಟ್ಟೆ ಬೇಕು. ನೀವ್ ಮಾಡಿದ್ದು ತಪ್ಪು ಅಲ್ಲ, ಒಬ್ಬ ಬಡವನ್ಗೆ ನೀವು ಹೀಗೇಗ್ ಮಾಡಕ್ ಸಾಧ್ಯ? ದೇವ್ರ ನಿಮಗ್ ಒಳ್ಳೇದ್ ಮಾಡೋದಿಲ್ಲ. ನಾನೇನ್ ಮಾಡಿದೀನೋ ಸರಿಯಾಗಿ ಮಾಡಿದೀನಿ, ಕೇಳಿಸ್ಕೋ. ಈ ದಯೆ ಕರುಣೆ ಎಲ್ಲ ನಿನ್ನಲ್ಲೇ ಇಟ್ಕೋ, ಗೊತ್ತಾಯ್ತಾ? ನೆನ್ಪಿದೆ ಅಲ್ವಾ, ನಾಡಿದ್ದು ನಮ್ಮ ಮದುವೆ ವಾರ್ಷಿಕೋತ್ಸವ. ನಾನು ಎಲ್ಲ ನೆಂಟರ ಮುಂದೆ ನಿನಗೆ ಚಿನ್ನದ ಹಾರವನ್ನ ಉಡುಗೊರೆಯಾಗಿ ನೀಡಬೇಕು, ಹಾಗೂ ಆ ಹಾರ ತಯಾರಾಗದು ರಾಜಹಂಸದ ಚಿನ್ನದ ಮೊಟ್ಟೆಯಿಂದ. ಒಂದಿನ ಬೆಳ್ಳಂಗ್ ಬೆಳಗ್ಗೆ ರಾಜಹಂಸ ನಿಯಮದ ಪ್ರಕಾರ ಜಮೀನ್ದಾರರ ಮನೆಯಲ್ಲಿ 5 ಚಿನ್ನದ ಮೊಟ್ಟೆಯನ್ನ ಇಡ್ತು. ಜಮೀನ್ದಾರರ ಆದೇಶದ ಅನುಸಾರವಾಗಿ ಜಮೀನ್ದಾರರ ಕಡೆಯವನು ಚಿನ್ನದ ಅಂಗಡಿ ಹತ್ರ 6 ಮೊಟ್ಟೆಯನ್ನ ತಗೊಂಡು ಹೋಗ್ತಾನೆ, ಹಾಗೂ ಅದೇ ಮೊಟ್ಟೆಯಿಂದ ಜಮೀನ್ದಾರರ ಪತ್ನಿಗೆ ಚಿನ್ನದ ಅಂಗಡಿಯವನು ಹಾರ ಮಾಡ್ತಾನೆ. ಇದೆಂತ ಕಳೆ, ಜಮೀನ್ದಾರರೇ, ಮಹಾರಾಣಿ ಅವರಿಗೆ ಚಿನ್ನದ ಹಾರ. ಇಲ್ಬಾ ಇಲ್ಬಾ, ಈ ಸುಂದರವಾದ ಚಿನ್ನದ ಹಾರ ನಿನಗೋಸ್ಕರ. ಇದೇನಿದು, ಗೊಬ್ಬರದ ಮಾಲೆ? ಅಯ್ಯಯ್ಯೋ, ಎಂತದ ಹಾಕೊಂಡಿದ್ದಾರೆ! ಏ ಮೂರ್ಖ ಜಮೀನ್ದಾರ, ಒಬ್ಬ ಬಡವನ ಪ್ರತಿದಿನದ ಊಟ ಕಿತ್ಕೊಂಡಿದ್ಯಾ? ನೀನು ಎಷ್ಟು ದೊಡ್ಡ ಪಾಪ ಮಾಡಿದ್ಯಾ? ಇವಾಗ ನೀನು ಆ ದೇವರ ಆಟ ನೋಡ್ತಾ ಹೋಗು. ಆ ಹಂಸವನ್ನ ಆ ಬಡವನಿಗೆ ಕೊಟ್ಬಿಡು, ಇಲ್ಲ ಅಂದ್ರೆ ನೀನು ನಾಶ ಆಗೋಗ್ತೀಯ ಜಮೀನ್ದಾರ, ನಾಶ ಆಗೋಗ್ತೀಯ. ಓಡಿ 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 ಓಡಿ
ನಾನ್ ನಿಮ್ ಜೊತೆ ಇನ್ನು ಇರೋದಿಲ್ಲ. ನೀವೆಲ್ರ ಮುಂದೆ ನನ್ಗೆ ಈ ತರ ಅವಮಾನ ಮಾಡಿದೀರಾ, ಇನ್ಮೇಲ್ ನಾನು ಇರೋದೇ ಇಲ್ಲ. ನನ್ನ ಕ್ಷಮಿಸ್ಬಿಡು ಯಜಮಾನಿ, ನನಗ್ ಗೊತ್ತಾಗ್ಲಿಲ್ಲ, ಅದಕ್ಕೆ ನನ್ನ ಈ ತಾಕತ್ತನ್ನ ಕೆಟ್ಟದಾಗ ಉಪಯೋಗಿಸಿದೆ. ಹೋಗು, ಹೋಗಿ ಆ ರಾಜಹಂಸನನ್ನ ವಾಪಸ್ ಕೊಟ್ಟು ಬಾ, ಬೇಗ ಹೋಗು. ಆಯ್ತು ಯಜಮಾನ್ರೆ, ನೀನ್ ನನಗೆ ತಪ್ಪ ಮಾಹಿತಿ ನೀಡಿದ್ಯಾ. ನಿನ್ ಕಾರಣದಿಂದಾನೇ ಇವತ್ತು ಇಷ್ಟು ಜನರ ಮುಂದೆ ನನ್ ಮರ್ಯಾದೆ ಹೋಗಿದ್ದು. ಇದಕ್ಕೆಲ್ಲ ನೀನೇ ಕಾರಣ. ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಒಂದ್ಸಲ ನನ್ ಕೈಗೆ ಸಿಗು ನೀನು, ನಿನ್ ಕೈ ಕಾಲನ್ನ ನಾನು ಮುರಿದಾಕ್ ಬಿಡ್ತೀನಿ. ಇರು ಇರು ಇರು, ಬಿಡಲ್ಲ ನಿನ್ನ. ಮತ್ತೊಮ್ಮೆ ಕಿಶನ್ ತನ್ನ ಮಗನ ಸಮಾನನಾದ ರಾಜಹಂಸ ವಾಪಸ್ ಪಡ್ಕೋತಾನೆ. ಅದಾದ ನಂತರ ಅವನು ಹಾಗೂ ಅವನ ಪತ್ನಿಗೆ ಬಹಳ ಖುಷಿಯಾಗುತ್ತೆ. ನಾನ್ ಹೇಳಿದ್ದೆ ತಾನೆ, ಭಗವಂತ ಉತ್ತರ ಕೊಡ್ತಾನೆ ಅಂತ ನೋಡಿ ಕೊಟ್ಟಿದ್ದಾನೆ. ಹೇ ದೇವರೇ, ನಿನಗೆ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ನಮನ.